ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮದರ್ ತೆರೇಸರ್ ಅವರು ಕೋಟ್ಯಾದಿ ಮಂದಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ, ಕೋಟ್ಯಂತರ ಬಡ ಜನರಿಗೆ ಸಹಾಯ ಮಾಡಿದ್ದಾರೆ. ಆದರೆ ಇದೇ ಮದರ್ ತೆರೇಸರ್ ಅವರೇ ಸಾವಿರಾರು ಜನರ ಸಾವಿಗೆ ಕಾರಣರಾಗಿದ್ದಾರೆ ಎಂಬ ವಿಷಯ ನಿಮಗೆ ಗೊತ್ತಾ? ನಿಜ ಹೇಳಬೇಕೆಂದರೆ ಆಕೆಯ ಅನಾಥಾಶ್ರಮಗಳಲ್ಲಿ ಮಕ್ಕಳನ್ನು ಗಂಟೆಗಟ್ಟಲೆ ಹಗ್ಗಗಳಿಂದ ಮತ್ತು ಬಟ್ಟೆಗಳಿಂದ ಕಟ್ಟಿಹಾಕಿ ಅವರನ್ನು ನೇತು ಹಾಕುತ್ತಿದ್ದರು. ಅಷ್ಟೇ ಅಲ್ಲದೆ ತನಗೆ ಸಂಬಂಧಿಸಿದ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಮತ್ತೆ ಮತ್ತೆ ಉಪಯೋಗಿಸಿದ ಸೂಜಿಗಳನ್ನೇ ಇಂಜೆಕ್ಟ್ ಮಾಡುತ್ತಿದ್ದರು. ಅವರಿಗೆ ಎಕ್ಸ್ಪೈರ್ಡ್ ಮೆಡಿಸಿನ್ಸ್ ಕೂಡ ಕೊಡಿಸುತ್ತಿದ್ದರು. ಆದರೆ ಮತ್ತೇಕೆ ಇದೆಲ್ಲವೂ? ಹಣ ಉಳಿತಾಯ ಮಾಡುವುದಕ್ಕ? ಹಾಗೆ ಅನಿಸುವುದಿಲ್ಲ. ಏಕೆಂದರೆ ಆಕೆಯ ನಿವ್ವಳ ಆಸ್ತಿ 752 ಲಕ್ಷ ಕೋಟಿಗಳು ಎಂದು ಮರಣದ ನಂತರ ತಿಳಿಯಿತು. ಮತ್ತೆ ಇಷ್ಟೊಂದು ಹಣವಿದ್ದರೂ ಕೂಡ ಬಡವರ ದೂತ ಬಡತನವನ್ನು ಏಕೆ ನಿರ್ಮೂಲನೆ ಮಾಡಲಿಲ್ಲ? ಆ ಹಣವನ್ನು ತನ್ನ ವಿಳಾಸಗಳಿಗೆ ಬಳಸಿಕೊಂಡರ? ಈ ಮಿಸ್ಟೀರಿಯಸ್ ವಿಡಿಯೋದಲ್ಲಿ ಈ ವಿಷಯವನ್ನು ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ದ ಡಾರ್ಕ್ ಟ್ರೂತ್ ಆಫ್ ಮದರ್ ತೆರೇಸಾ. ಸ್ನೇಹಿತರೆ, ಮದರ್ ತೆರೇಸರ ಇನ್ನೊಂದು ಮುಖವನ್ನು ತಿಳಿಯುವ ಮೊದಲು ನಾವು ಇಲ್ಲಿಯವರೆಗೂ ಆಕೆಯ ಬಗ್ಗೆ ಏನನ್ನು ಓದಿದ್ದೇವೆ, ನಮಗೆ ಏನು ತೋರಿಸಿದ್ದಾರೆ ಎಂಬ ಜ್ಞಾಪಕಗಳನ್ನು ನೆನಪಿಸಿಕೊಳ್ಳೋಣ. ಮದರ್ ತೆರೇಸಾ ಹೆಸರು ಕೇಳಿದ ತಕ್ಷಣ ಮಾನವತಾ ಪ್ರಯತ್ನಗಳು, ಕುಷ್ಠರೋಗಿಗಳಿಗೆ ಚಿಕಿತ್ಸೆ ಮಾಡುವುದು, ಬಡವರ ಮನೆಗಳಲ್ಲಿ ಊಟ, ಅವರ ವಿದ್ಯಾಭ್ಯಾಸ, ಬಡವರಿಗೋಸ್ಕರವೇ ಚಾರಿಟಬಲ್ ಟ್ರಸ್ಟ್ಗಳು ಮತ್ತು ಬಡವರ ಮೇಲೆ ಪ್ರೀತಿ ತೋರಿಸುವುದು, ಇದೆಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿ ಬರುತ್ತದೆ. ಇಂತಹ ಒಳ್ಳೆಯ ಕೆಲಸಗಳಿಂದಲೇ ಆಕೆಗೆ 1979 ನೊಬೆಲ್ ಪೀಸ್ ಪ್ರೈಸ್ ಬಂದಿತು. ಅದು ಭಾರತದಲ್ಲಿನ ಕಲ್ಕತ್ತಾದಲ್ಲಿ ಆಕೆ ಮಾಡಿದ ಸೇವೆಗಳಿಗೆ ಆಕೆಗೆ ಕೊಟ್ಟರು. ಒಂದು ಸಾರಿ ಮದರ್ ತೆರೇಸಾ ಮೂಲ ನೋಡಿದರೆ ಯುರೋಪ್ನಲ್ಲಿನ ಬಾಲ್ಕನ್ ರಿಜಿಯಾದಲ್ಲಿನ ಆಲ್ಬೇನಿಯಾ ದೇಶದಿಂದ ಬಂದಿದ್ದಾರೆ. ಆಕೆ ಅಲ್ಲಿ 19 ವರ್ಷಗಳವರೆಗೂ ಇದ್ದರು. 1929 ಭಾರತಕ್ಕೆ ಬಂದರು. 2 ವರ್ಷಗಳ ನಂತರ ಅಂದರೆ 1931 ಒಂದು ಚರ್ಚಲ್ಲಿ ನನ್ ಆಗಿ ಬದಲಾಗಿ ಕಲ್ಕತ್ತಾದಲ್ಲಿನ ಸೇಂಟ್ ಮೇರಿಸ್ ಹೈಸ್ಕೂಲಿನಲ್ಲಿ ಟೀಚರ್ ಆಗಿ ಜವಾಬ್ದಾರಿ ನಿರ್ವಹಿಸಿದರು. ಇದೇ ಸಮಯದಲ್ಲಿಯೇ ಭಾರತದಲ್ಲಿನ ಬಡತನ ಮತ್ತು ಅವರ ಕಷ್ಟಗಳು ಆಕೆಯ ಕಣ್ಣಿಗೆ ಬಿದ್ದವು. ಅದನ್ನು ನೋಡಿ ಆಕೆ ಭಾವೋದ್ವೇಗಕ್ಕೆ ಗುರಿಯಾದರು, ಬದಲಾವಣೆ ತರಲು ಮುಂದಾದರು. 1950 ತನ್ನ ಸ್ವಂತವಾಗಿ ದ ಮಿಷನರೀಸ್ ಆಫ್ ಚಾರಿಟಿ ಎಂಬ ಹೆಸರಿನಿಂದ ಒಂದು ಕ್ರಿಶ್ಚಿಯನ್ ಚಾರಿಟಬಲ್ ಆರ್ಗನೈಜೇಷನ್ ಅನ್ನು ಸ್ಥಾಪಿಸಿದರು. ಈ ಸಂಸ್ಥೆಯ ಗುರಿ ಬಡತನವನ್ನು ನಿರ್ಮೂಲನೆ ಮಾಡುವುದು. ಇದೇ ಕಾರಣದಿಂದಲೇ ಆಕೆ ಅತಿ ಬೇಗ ಒಳ್ಳೆಯ ಹೆಸರು ಸಂಪಾದಿಸಿದರು. ಇದರಿಂದ ಇಡೀ ಪ್ರಪಂಚದಲ್ಲಿ ಆಕೆಯ ಹೆಸರು ಪ್ರಸಿದ್ಧಿಯಾಯಿತು. ಆಕೆಗೆ ಹೆಸರು ಬರುವುದಲ್ಲದೆ ಆಕೆಯ ಸಂಸ್ಥೆಗಳು ಕೂಡ ವಿಸ್ತರಿಸಲ್ಪಟ್ಟವು. ಇಷ್ಟೇ ಅಲ್ಲದೆ ಇನ್ನೂ 4 ವಿಷಯಗಳು ನಮಗೆ ಕಲಿಸಿದ್ದಾರೆ. ಅವುಗಳೆಂದರೆ, ಮೊದಲನೆಯದಾಗಿ ಮದರ್ ತೆರೇಸರ್ ಅವರನ್ನು ಸೈನ್ಸ್ ಆಫ್ ಗೆಟರ್ಸ್ ಎಂದು ಕರೆಯುತ್ತಿದ್ದರು. ಏಕೆಂದರೆ ಆಕೆ ಕೋಲ್ಕತ್ತಾದಲ್ಲಿನ ಬಡತನ ಪ್ರಾಂತ್ಯಗಳಿಗೆ ಹೋಗಿ ಅಲ್ಲಿನ ಮಕ್ಕಳು ಮತ್ತು ನಿರಾಶ್ರಿತರನ್ನು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ನಲ್ಲಿ ಸೇರಿಸಿಕೊಂಡು ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಿಸಿ ಅವರಿಗೆ ಆಸರೆಯಾಗುತ್ತಿದ್ದರು. ಎರಡನೆಯದು ರೋಗಿಗಳು. ರೋಗಗಳಿಂದ ಬಳಲಿ ಸಾವು ಸಮೀಪಿಸಿ ಸತ್ತು ಹೋಗುವವರಿಗೋಸ್ಕರ ಖಾಲಿಘಾಟ್ ಹೋಮ್ ನಿರ್ಮಿಸಿದರು. ಅದರ ಮೂಲಕ ಅವರು ಪ್ರಶಾಂತವಾಗಿ ಸಾಯಬಹುದಿತ್ತು. ಮೂರನೆಯದಾಗಿ, ಅನಾಥ ಮಕ್ಕಳಿಗೋಸ್ಕರ ಶಿಶುಭವನಗಳನ್ನು ನಿರ್ಮಿಸಿದರು, ಅವರು ಪ್ರಶಾಂತವಾಗಿ ಬದುಕಬಹುದು. ನಾಲ್ಕನೆಯದಾಗಿ, ತಾನು ತನ್ನ ನಿಸ್ವಾರ್ಥ, ಶ್ರದ್ಧಾ, ಕರುಣೆ ಮತ್ತು ಸಾಮಾನ್ಯವಾಗಿ ಸದಾಕಾಲ ನಗುವ ಸ್ವಭಾವದಿಂದ ಸಂಪೂರ್ಣ ಪ್ರಪಂಚದ ಜನರ ಮನಸ್ಸನ್ನು ಗೆದ್ದರು. ಹಾಗೆಯೇ ನಾವು ಸಹ ಇದೇ ಸ್ವಭಾವವನ್ನು ನೆನಪಿನಲ್ಲಿಟ್ಟುಕೊಂಡೆವು. ಇನ್ನು ಬಡವರಿಗೆ ಸಹಾಯ ಮಾಡುವ ಕಥೆಗಳನ್ನು ಚರಿತ್ರೆಯಾಗಿ ಕೇಳಿದ್ದೇವೆ. ಸರಿ, ಮತ್ತೆ ಹಾಗಾದರೆ ಆ ಚರಿತ್ರೆ ಪೂರ್ತಿಯಾಗಿ ನಿಜವೇನಾ? ಕೇವಲ ಒಂದೇ ಕಡೆ ನೋಡಿದ ನಾವು ಇನ್ನೊಂದು ಕಡೆ ನೋಡಲಿಲ್ಲವಾ? ಈಗ ಒಂದು ಪ್ರಶ್ನೆ ಏನೆಂದರೆ, ಆಕೆ ನಿಜ ಸ್ವರೂಪವೇನು? ಆ ನಿಜ ಸ್ವರೂಪ ಹೇಗೆ ಗೊತ್ತಾಯಿತು? ಅದನ್ನು ಯಾರು ಬಹಿರಂಗಪಡಿಸಿದರು ಎಂದು? ಸ್ನೇಹಿತರೆ, ಆಕೆಯ ನಿಜ ಸ್ವರೂಪವನ್ನು ಆಕೆಯ ಕುಟುಂಬಸ್ಥರೇ, ಅಂದರೆ ದ ಮಿಷನರಿ ಆಫ್ ಚಾರಿಟಿಯವರೇ ಬಹಿರಂಗಗೊಳಿಸಿದ್ದಾರೆ. ಮದರ್ ತೆರೇಸಾ ಪ್ರಪಂಚಕ್ಕೆ ತೋರಿಸಲು ಮಾತ್ರವೇ ಬಡವರಿಗೆ ಸಹಾಯ ಮಾಡಿದ್ದರೆಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಜ ಹೇಳಬೇಕೆಂದರೆ ಅವರು ಬಡವರಿಗೆ ಯಾವುದೇ ರೀತಿಯ ಸಹಾಯ ಮಾಡುವುದಿಲ್ಲ. ಅಸಲು ಆಕೆ 600,000 ಮಂದಿ ಬಡವರ ಸಾವಿಗೆ ಕಾರಣರಾಗಿದ್ದಾರೆ.
ಈ ವಾಕ್ಯಕ್ಕೆ ಪ್ರಮುಖ ಸಾಕ್ಷಿ ಅವರದೇ ಚಾರಿಟಿ ಮೆಂಬರ್ ಡಾಕ್ಟರ್ ಅರೂಪ್ ಚಟರ್ಜಿರವರು. ಇವರು ಭಾರತೀಯರಾದರೂ ಸಹ ಭಾರತದಲ್ಲಿರುತ್ತಿರಲಿಲ್ಲ. ಯುಕೆಯಲ್ಲಿ ತನ್ನ ಮೆಡಿಕಲ್ ಸ್ಟಡೀಸ್ ಪೂರ್ತಿ ಮಾಡುವುದಕ್ಕಿಂತಲೂ ಮೊದಲು ತಾನು ಕೋಲ್ಕತ್ತಾದಲ್ಲಿನ ಬಡ ಪ್ರದೇಶಗಳಿಗೆ ಹೋಗಿ ವೃದ್ಧರಿಗೆ ಮತ್ತು ಬಡವರಿಗೆ ವಾಲಂಟರಿ ಟ್ರೀಟ್ಮೆಂಟ್ ಕೊಡಬೇಕೆಂದು ಆಲೋಚಿಸಿ ಮತ್ತೆ ಭಾರತಕ್ಕೆ ಬಂದರು. ಆತನು ರಸ್ತೆಯ ಮೇಲಿರುತ್ತಿದ್ದ ವೃದ್ಧರಿಗೆ ಮತ್ತು ಬಡವರಿಗೆ ವೈದ್ಯಕೀಯ ನೆರವು ನೀಡುವ ಸಂದರ್ಭದಲ್ಲಿ ಅಲ್ಲಿ ದ ಮಿಷನರಿ ಆಫ್ ಚಾರಿಟಿಗೆ ಸೇರಿದ ಸಿಸ್ಟರ್ಗಳನ್ನಾಗಲಿ ಅಥವಾ ನನ್ಗಳನ್ನಾಗಲಿ ನೋಡಲೇ ಇಲ್ಲ ಎಂದು ಹೇಳಿದ್ದಾರೆ. ಅವರಿಗೆ ಅನುಮಾನ ಬಂದು ಈ ಮಿಷನರೀಸ್ ಮೇಲೆ ಇನ್ವೆಸ್ಟಿಗೇಷನ್ ಶುರು ಮಾಡಿದರು. ಆ ಸಮಯದಲ್ಲಿ ಅವರು ಏನನ್ನು ನೋಡಿದರೋ ಗೊತ್ತಿಲ್ಲ. ಆನಂತರ ಅವರು ಅಲ್ಲಿ ಒಂದು ದಿನವೂ ಸಹ ಇರದೆ ಹೋದರು. ಆತನು ತನ್ನ ಲಗೇಜ್ ಸಮೇತ ಯುಕೆಗೆ ಹೊರಟು ಹೋದರು. ಅಲ್ಲಿ ಯುಕೆಯಲ್ಲಿ ಪ್ರಜೆಗಳು ಮದರ್ ತೆರೇಸರವರನ್ನು ಹೆಚ್ಚಾಗಿ ಗೌರವಿಸುವುದನ್ನು ನೋಡಿದರು. ಆಕೆ ಬಡವರ ಮೇಲೆ ತೋರಿಸುತ್ತಿದ್ದ ಪ್ರೀತಿಯ ಬಗ್ಗೆ ಎಲ್ಲಾ ಕಡೆಯೂ ಚರ್ಚೆಗಳು ನಡೆಯುತ್ತಿದ್ದವು. ಪ್ರಜೆಗಳಿಗೆಲ್ಲರಿಗೂ ನಿಜವನ್ನು ಹೇಳುವುದಕ್ಕೋಸ್ಕರ, ಅವರು ನಂಬುತ್ತಿರುವುದು ಮೋಸ ಎಂದು ಹೇಳುವುದಕ್ಕೋಸ್ಕರ ತಾನು ಕೋಲ್ಕತ್ತಾದಲ್ಲಿ ನೋಡಿದ್ದನ್ನೆಲ್ಲ ಬ್ರಿಟಿಷ್ ಟೆಲಿವಿಷನ್ ನೆಟ್ವರ್ಕ್ ಚಾನಲ್ 4 ನ್ಯೂಸ್ ಅನಲಿಸ್ಟ್ ಕ್ರಿಸ್ಟೋಫರ್ ಹಿಚನ್ಸ್ಗೆ ಹೇಳಿದರು. ಕ್ರಿಸ್ಟೋಫರ್ ಡಾಕ್ಟರ್ ಅರೂಪ್ ಚಟರ್ಜಿ ಹೇಳಿದ ಮದರ್ ತೆರೇಸಾ ಮಾಡುವ ಕರಾಳ ಸತ್ಯಗಳ ಮೇಲೆ ಹೆಲ್ಪ್ ಏಂಜಲ್ ಎಂಬ ಡಾಕ್ಯುಮೆಂಟರಿ ತಯಾರಿ ಮಾಡಿದರು. ಈ ಡಾಕ್ಯುಮೆಂಟರಿ ನೋಡಿದ ನಂತರ ಮದರ್ ತೆರೇಸರವರನ್ನು ಜನಗಳು ನೋಡುವ ವಿಧಾನವೇ ಬದಲಾಯಿತು. ಏಕೆಂದರೆ ಈ ಡಾಕ್ಯುಮೆಂಟರಿ ಪ್ರಕಾರ ಆ ಮಿಷನರಿಯಲ್ಲಿ ಅನೇಕ ರೀತಿಯ ಚಿತ್ರಹಿಂಸೆಗಳು, ಭರಿಸಲಾಗದ ಕೆಲಸಗಳು ಕೂಡ ನಡೆಯುತ್ತಿದ್ದವು. ಅವು ಎಲ್ಲರ ದೃಷ್ಟಿಗೂ ಬೀಳಲಿಲ್ಲ. ಏಕೆಂದರೆ ಅವೆಲ್ಲವೂ ಕೂಡ ಮದರ್ ತೆರೇಸರವರ ಆದೇಶದಲ್ಲಿಯೇ ನಡೆಯುತ್ತಿದ್ದವು. ಇಲ್ಲಿ ಎಲ್ಲರಿಗೂ ತಿಳಿದ ಅತಿ ದೊಡ್ಡ ಶಾಕ್ ಏನೆಂದರೆ, ಅದು ಅಲ್ಲಿನ ಆಸ್ಪತ್ರೆಯಲ್ಲಿ ಒಂದೇ ನೀಡಲನ್ನು ಪೇಷಂಟ್ಗಳ ಚಿಕಿತ್ಸೆಗೋಸ್ಕರ ಮತ್ತೆ ಮತ್ತೆ ಉಪಯೋಗಿಸುತ್ತಿದ್ದರು. ಆದರೆ ಆ ಆಸ್ಪತ್ರೆಯಲ್ಲಿ ಅತ್ಯಧಿಕವಾಗಿ HIV/AIDS ಇರುವ ಪೇಷಂಟ್ಸ್ ಇದ್ದಾರೆ. ಇವರ ಈ ದುಷ್ಟಕ್ರಿಯೆಯಿಂದ ಇನ್ನಷ್ಟು ಮಂದಿ ರೋಗಿಗಳಿಗೆ ಇಂಜೆಕ್ಟ್ ಮಾಡಿ ಅವರನ್ನು HIV ಪೇಷಂಟ್ಗಳಾಗಿ ಬದಲಾಯಿಸುತ್ತಿದ್ದಾರೆಂದು. ಸ್ನೇಹಿತರೆ, ಇನ್ನು ನೀವೇ ಆಲೋಚಿಸಿಕೊಳ್ಳಿ. ಈ ಬಳಸಿದ ನೀಡಲ್ಸ್ಗಳ ಬಳಕೆಯಿಂದ ರೋಗಗಳು ಯಾವ ದೇಶಕ್ಕೆ ವ್ಯಾಪಿಸಿದವು ಯಾರಿಗೂ ತಿಳಿಯದು. ಇಲ್ಲಿ ಬಾಧೆ ಪಡುವ ವಿಷಯವೇನೆಂದರೆ, ಆ ರೋಗಿಗಳಿಗೆ ಅಸಲು ಚಿಕಿತ್ಸೆಯೇ ನಡೆಯಲಿಲ್ಲ. ಏಕೆಂದರೆ ಆ ಆಸ್ಪತ್ರೆಯಲ್ಲಿ ಯಾವುದೇ ಡಾಕ್ಟರ್ಗಳಾಗಲಿ ಅಥವಾ ನರ್ಸ್ಗಳಾಗಲಿ ಮೆಡಿಕಲ್ ಟ್ರೈನಿಂಗ್ ತೆಗೆದುಕೊಂಡಿರಲಿಲ್ಲ. ಯಾರಾದರೂ ಡಾಕ್ಟರ್ಗಳು ಅಥವಾ ನರ್ಸ್ಗಳು ವಾಲಂಟ್ರಿಯಾಗಿ ಸಹಾಯ ಮಾಡಲು ಬಂದರೆ ಆಗಲೂ ಕೂಡ ಅವರ ಅರ್ಹತೆಯನ್ನು ನೋಡುತ್ತಿರಲಿಲ್ಲ. ಯಾವಾಗಾದರೆ ಈ ವಿಷಯ ಜರ್ನಲಿಸ್ಟ್ ಡೊನಾಲ್ಡ್ ಮಿಕಿನರ್ಗೆ ಗೊತ್ತಾಯಿತೋ, ಆಗ ಅವರು ಡಾಕ್ಟರ್ಗಳ ರೂಪದಲ್ಲಿ ವೇಷ ಬದಲಿಸಿಕೊಂಡು ಅಲ್ಲಿಗೆ ಹೋದರು. ಆದರೆ ಆತನ್ ಯಾರೋ ಎಂದು ಸಹ ಚೆಕ್ ಮಾಡಲಿಲ್ಲ. ಹಾಗೆ ಡೊನಾಲ್ಡ್ ರವರು ಮದರ್ ತೆರೇಸಾ ಮಿಷನರಿಗಳಲ್ಲಿ ನಡೆಯುತ್ತಿರುವ ನಿರ್ಲಕ್ಷ್ಯವನ್ನು ತಿಳಿಯಪಡಿಸಿದ್ದರು. ಅಷ್ಟೇ ಅಲ್ಲದೆ ಆತನಿಗೆ ಮದರ್ ತೆರೇಸಾ ಆದೇಶಗಳಲ್ಲಿ ನಡೆಯುವ ಚೈಲ್ಡ್ ಅಬ್ಯೂಸ್ಗಳ ಬಗ್ಗೆ ತಿಳಿಯಿತು. ಅಲ್ಲಿ ಚೈಲ್ಡ್ ಅಬ್ಯೂಸ್ ನಡೆಯುತ್ತದೆಂದು ಬಹಿರಂಗಗೊಳಿಸಿದರು. ಡೊನಾಲ್ಡ್ ಹೇಳಿದ ಪ್ರಕಾರ ಮಿಷನರೀಸ್ನಲ್ಲಿ ಮಾನಸಿಕ ಅಸ್ವಸ್ಥ ಮಕ್ಕಳನ್ನು ಹಗ್ಗಗಳಿಂದ ಮತ್ತು ಬಟ್ಟೆಗಳಿಂದ ಕಟ್ಟಿ ಹಾಕಿರುತ್ತಾರೆ. ಅದರಿಂದ ಆ ಮಕ್ಕಳು ಆ ಕಡೆ ಈ ಕಡೆ ಕದಲದೆ ದಿನವೆಲ್ಲ ಒಂದೇ ಕಡೆ ಬಿದ್ದಿರುತ್ತಾರೆ. ಆತನು ಹೇಳಿದ ಪ್ರಕಾರ ಅಲ್ಲಿ ಯಾವುದೇ ರೀತಿಯ ಸರಿಯಾದ ವ್ಯವಸ್ಥೆಗಳಿಲ್ಲ. ಕನಿಷ್ಠ ಪಕ್ಷ ಸಾಧಾರಣ ಪೇಯ್ನ್ ಕಿಲ್ಲರ್ಗಳು ಕೂಡ ಅಲ್ಲಿರಲಿಲ್ಲ. ಅಷ್ಟೇ ಅಲ್ಲದೆ ಅಲ್ಲಿನ ರೋಗಿಗಳಿಗೆ ಬಿಸಿ ನೀರಿನ ವ್ಯವಸ್ಥೆ ಕೂಡ ಇರಲಿಲ್ಲ. ರೋಗಿಗಳು ಯಾರಾದರೂ ಬಿಸಿ ನೀರು ಮತ್ತು ಹೀಟರ್ಗಳ ಬಗ್ಗೆ ಮಾತನಾಡಿದರೆ ಅಲ್ಲಿನ ನರ್ಸ್ಗಳು ಜೀಸಸ್ಗೆ ಅದು ಇಷ್ಟವಿಲ್ಲ ಎಂದು ಹೇಳುತ್ತಿದ್ದರಂತೆ. ಹಾಗಾದರೆ ಮದರ್ ತೆರೇಸರವರು ಇಷ್ಟೊಂದು ದಯ ಇಲ್ಲದೆ ಏಕೆ ಇದ್ದರು? ಆಕೆಗೆ ಹಣದ ಕೊರತೆ ಏನಾದರೂ ಇತ್ತ? ಇಲ್ಲ, ಆ ಥರ ಏನೂ ತೊಂದರೆ ಇರಲಿಲ್ಲ. ಮದರ್ ತೆರೇಸಾಗೆ ಪ್ರಪಂಚ ವ್ಯಾಪ್ತಿಯಲ್ಲಿ ಪ್ರತಿ ವರ್ಷ ಅನೇಕ ಮಂದಿ ಡೋನರ್ಸ್ 30 ಮಿಲಿಯನ್ ಡಾಲರ್ಸ್ ಫಂಡಿಂಗ್ ಮಾಡುತ್ತಾ ಇರುತ್ತಾರೆ. ಸ್ಟಂಟ್ ಮ್ಯಾಗಝಿನ್ ಪ್ರಕಾರ ಮಿಷನರೀಸ್ ಆಫ್ ಚಾರಿಟಿ ತನಗೆ ತಾನು ಎಷ್ಟು ಬಡತನದಿಂದ ತೋರಿಸಿಕೊಂಡರೂ ಸಹ ಆ ಮಿಷನರಿಯ ಒಂದು ವರ್ಷದ ಆದಾಯ 100 ಮಿಲಿಯನ್ಗಳಿಗಿಂತಲೂ ಹೆಚ್ಚಾಗಿರುತ್ತಿತ್ತು. ಎಷ್ಟು ಆಶ್ಚರ್ಯವಲ್ಲವೇ? ಸ್ನೇಹಿತರೆ, ಇದಕ್ಕಿಂತಲೂ ಆಶ್ಚರ್ಯಪಡುವ ಸಂಗತಿ ಏನೆಂದರೆ, ಮದರ್ ತೆರೇಸಾಗೆ ನಿಜವಾದ ಇನ್ವೆಸ್ಟರ್ಸ್ ಜೊತೆ ಕ್ರಿಮಿನಲ್ಗಳು ಮತ್ತು ಮೋಸಗಾರರಿಂದಲೂ ಕೂಡ ಫಂಡಿಂಗ್ ಬರುತ್ತಿತ್ತು. ಉದಾಹರಣೆಗೆ ಚಾರ್ಲ್ಸ್ ಕೀಟಿಂಗ್, ಇವರು ಮಿಷನರಿಗೆ 9.4 ಕೋಟಿಗಳ ಡೊನೇಷನ್ ಕೊಟ್ಟಿದ್ದಾರೆ. ಡೊನೇಷನ್ ಕೊಟ್ಟ ಸ್ವಲ್ಪ ಕಾಲದ ನಂತರ ಆತನು ಒಬ್ಬ ಕ್ರಿಮಿನಲ್ ಎಂದು, ಇನ್ವೆಸ್ಟರ್ಸ್ಗೆ ಮೋಸ ಮಾಡಿದ್ದಾರೆ ಎಂದು ಜೈಲಿಗೆ ಹೋದರು. ಇಲ್ಲಿ ಶಾಕಿಂಗ್ ವಿಷಯವೇನೆಂದರೆ, ಈ ವಿಷಯ ಮದರ್ ತೆರೇಸಾಗೆ ಗೊತ್ತಾದ ಮೇಲೂ ಸಹ ಆ ಹಣವನ್ನು ಇನ್ವೆಸ್ಟರ್ಗಳಿಗೆ ವಾಪಸ್ ಕೊಡಲಿಲ್ಲ. ಇಷ್ಟೇ ಅಲ್ಲದೆ ಇನ್ನೂ ಹಲವರ ಬಳಿ ಡೊನೇಷನ್ಸ್ ತೆಗೆದುಕೊಂಡಿದ್ದಾರೆ. ಇದೆಲ್ಲವೂ ಬಹಳ ಕಡಿಮೆ. ಕ್ವೆಶನ್ ಮೋರ್ ಜರ್ನಲಿಸ್ಟ್ ಪ್ರಕಾರ ಮದರ್ ತೆರೇಸಾ ತನ್ನ ಮರಣಕ್ಕೂ ಮೊದಲು ವ್ಯಾಟಿಕನ್ ಬ್ಯಾಂಕಿನಿಂದ ತನ್ನ ಹಣವನ್ನು ವಿತ್ಡ್ರಾ ಮಾಡಿದ್ದರೆ ವ್ಯಾಟಿಕನ್ ಬ್ಯಾಂಕ್ ಪೂರ್ತಿಯಾಗಿ ದಿವಾಳಿಯಾಗುತ್ತಿತ್ತು. ಏಕೆಂದರೆ ಆ ಬ್ಯಾಂಕಿನಲ್ಲಿ ಅತಿ ಹೆಚ್ಚಿನ ಕ್ಯಾಶ್ ಇದ್ದ ಅಕೌಂಟ್ ಮದರ್ ತೆರೇಸರವರದೇ.
ಹಾಗಾದರೆ ನಮ್ಮ ಮನಸ್ಸುಗಳಲ್ಲಿ ಕದಲುವ ಪ್ರಶ್ನೆ, ಇಷ್ಟೊಂದು ಹಣವಿದ್ದರೂ ಸಹ ಮದರ್ ತೆರೇಸಾ ಅದನ್ನು ಎಲ್ಲಿ ಖರ್ಚು ಮಾಡಿದರು ಎಂದು. ಇದು ತಿಳಿಯುವುದು ಬಹಳ ಕಷ್ಟ. ಏಕೆಂದರೆ ಆ ಹಣವೆಲ್ಲ ಕೇವಲ ಮದರ್ ತೆರೇಸಾ ಒಬ್ಬರದ್ದಲ್ಲ, ಅದರಲ್ಲಿ ಎಷ್ಟೋ ಮಂದಿ ಪೊಲಿಟಿಕಲ್ ಲೀಡರ್ ಸಹ ಇದ್ದಾರೆ. ಯಾವಾಗಾದರೆ ಮಿಷನರೀಸ್ ಆಫ್ ಚಾರಿಟಿ ಬುಕ್ಸ್ ಆಡಿಟಿಂಗ್ ನಡೆಯುತ್ತೋ ಆಗ ಅಸಲಿ ವಿಷಯವೆಲ್ಲ ತಿಳಿಯುತ್ತದೆ. ಸ್ನೇಹಿತರೆ, ಹಣದ ವಿಷಯ ಪಕ್ಕಕ್ಕಿಟ್ಟರೆ ಇನ್ನೊಂದು ವಿಷಯವೇನೆಂದರೆ, ಬಡವರ ತಾಯಿ ಎಂದು ಪ್ರಖ್ಯಾತಳಾದ ಈ ಮದರ್ ತೆರೇಸಾ ಈ ಹಣವನ್ನೆಲ್ಲ ಬಡವರಿಗೆ ಏಕೆ ಕೊಟ್ಟಿಲ್ಲ? ಒಂದು ವೇಳೆ ಕೊಟ್ಟಿದ್ದರೆ ಬಡತನವಿರುತ್ತಿತ್ತ? ಸ್ನೇಹಿತರೆ, ಬಡವರಿಗೆ ಮದರ್ ತೆರೇಸಾರವರ ಅವಶ್ಯಕತೆ ಎಷ್ಟಿದೆಯೋ ಅದಕ್ಕಿಂತಲೂ ಹೆಚ್ಚಾಗಿ ಬಡವರ ಅವಶ್ಯಕತೆ ಮದರ್ ತೆರೇಸಾಗಿತ್ತು. ಏಕೆಂದರೆ ಆಕೆಗೆ ಹೆಸರು ಬರಲು ಮತ್ತು ಅವರನ್ನು ಕ್ರಿಶ್ಚಿಯನ್ನರಾಗಿ ಬದಲಾಯಿಸಲು ಬಹುಶಃ ಮದರ್ ತೆರೇಸರವರು ಹೀಗೆಲ್ಲ ಮಾಡಿರಬಹುದು. ಇದೆಲ್ಲವೂ ಕೇವಲ ಹಣಕ್ಕೋಸ್ಕರ ಮಾಡಿದ ಸಾಧಾರಣ ಕ್ರಿಶ್ಚಿಯನ್ ಮಿಷನರಿ. ಹಿಚೆನ್ಸ್ ಮತ್ತು ಡಾಕ್ಟರ್ ಚಟರ್ಜಿಯವರೇ ಅಲ್ಲದೆ ಇನ್ನೂ ಬಹಳಷ್ಟು ಮಂದಿ ರಿಪೋರ್ಟರ್ಸ್ ಹೇಳುವ ವಿಷಯವೇನೆಂದರೆ, ಮಿಷನರಿಗೆ ಸೇರಿದ ನರ್ಸ್ಗಳು ಮತ್ತು ನನ್ಗಳು ಸತ್ತು ಹೋದವರ ಅಂತಿಮ ಸಂಸ್ಕಾರಕ್ಕೂ ಮೊದಲು ಫ್ರೀ ಟಿಕೆಟ್ ಆಫ್ ಹೆವನ್ ಎಂಬ ಹೆಸರಿನಿಂದ ಅವರನ್ನು ಬಾಪ್ಟೈಸ್ ಅಂದರೆ ಅವರ ಇಷ್ಟವನ್ನು ತಿಳಿಯದೆ ಕ್ರಿಶ್ಚಿಯಾನಿಟಿಗೆ ಬದಲಾಯಿಸುತ್ತಿದ್ದರು. ಸ್ನೇಹಿತರೆ, ಆಕೆ ಮನಸ್ಸು ಮಾಡಿದ್ದರೆ ಬಡವರಿಗೆ ಎಲ್ಲ ರೀತಿಯ ಅವಶ್ಯಕತೆಗಳನ್ನು ಪೂರೈಸಬಹುದಿತ್ತು, ಆದರೆ ಆಕೆ ಹಾಗೆ ಮಾಡಲಿಲ್ಲ. ಏಕೆಂದರೆ ಆಕೆ ಹೇಳಿದ ಪ್ರಕಾರ ಬಡತನವೆನ್ನುವುದು ಜೀಸಸ್ ಕೊಟ್ಟಂತಹ ಒಂದು ಅಂದವಾದ ವರ, ಬಾಧೆಗಳಿಂದ ಮತ್ತು ಕಷ್ಟಗಳಿಂದ ಈ ಪ್ರಪಂಚಕ್ಕೆ ಒಳ್ಳೆಯದಾಗುತ್ತದೆ ಎಂದು. ಇದೊಂದು ವಿಕೃತವಾಗಿ ಕೇಳಿಸುತ್ತದೆ, ಆದರೆ ಆಕೆಯ ಪ್ರಕಾರ ಮಾತ್ರ ಬಡತನಕ್ಕೆ ಅರ್ಥ ಇದೆ. ಈ ಕಾರಣದಿಂದಲೇ ಬಡವರಿಗೆ ಆಹಾರ, ಬಟ್ಟೆ, ಆಶ್ರಯ ಬಿಟ್ಟರೆ ಬಿಸಿನೀರು ಮತ್ತು ಬೆಡ್ಗಳಂತಹ ಆಧುನಿಕ ಸೌಕರ್ಯಗಳನ್ನು ಒದಗಿಸುತ್ತಿರಲಿಲ್ಲ. ಆ ಬಡತನದಿಂದಲೇ ಅವರು ಬಾಧೆಪಟ್ಟು ಸಾವನ್ನಪ್ಪುತ್ತಿದ್ದರು. ಅಲ್ಲಿ ಅವರ ಆಸ್ಪತ್ರೆಗಳಲ್ಲಿ ರೋಗಿಗಳು ಸರಿಯಾದ ಚಿಕಿತ್ಸೆ ಲಭಿಸದೆ ಸಾಯುತ್ತಿದ್ದರೆ ಅದೇ ಸಮಯದಲ್ಲಿಯೇ ಮದರ್ ತೆರೇಸಾ ಕೂಡ ಅನಾರೋಗ್ಯ ಪಾಲಾಗುತ್ತಾರೆ. ಆದರೆ ಆಕೆಯ ಟ್ರೀಟ್ಮೆಂಟ್ ಮಾತ್ರ US ನಲ್ಲಿರುವ ಅತೀ ದೊಡ್ಡ ಆಸ್ಪತ್ರೆಯಲ್ಲಿ ನಡೆಯುತ್ತಿತ್ತು. ಸ್ನೇಹಿತರೆ, ಇದನ್ನೆಲ್ಲ ಕೇಳುತ್ತಿದ್ದರೆ ವಿಚಿತ್ರವೆನಿಸುತ್ತದೆ. ಹಾಗಾದರೆ ಇದೆಲ್ಲವೂ ಎಲ್ಲಿಯವರೆಗೂ ನಿಜ, ಎಲ್ಲಿಯವರೆಗೂ ಸುಳ್ಳು ಎನ್ನುವುದು ನಮಗೆ ಪೂರ್ತಿಯಾಗಿ ಗೊತ್ತಿಲ್ಲ. ನಮಗೆ ತಿಳಿಯದ ಎಷ್ಟೋ ಸತ್ಯಗಳಿರುತ್ತವೆ, ಅದನ್ನು ನಂಬಬೇಕಾ ಬೇಡವಾ ಎನ್ನುವುದು ನಮ್ಮ ನಮ್ಮ ವಿವೇಚನೆಗೆ ಸಂಬಂಧಿಸಿದ ವಿಷಯ. ಯಾವುದೇನೇ ಆಗಲಿ, ಮದರ್ ತೆರೇಸಾರವರು ತಮ್ಮ ಚಾರಿಟಿ ಮೂಲಕ ಬಹಳಷ್ಟು ಪ್ರಖ್ಯಾತಿ ಪಡೆದಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.